ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯಸ ಮಲ್ಲಪ್ಪ ಜೀತವ. ಈಗಾಗಲೇ ನಾವು ನೀವೆಲ್ಲ ದೇವರಾಜ ಅರಸರ 109ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇವತ್ತೇನಾದರೂ ದೇವರಾಜ ಅರಸರು ಇತ್ತಿದ್ದರೆ ಹಾಗೆ ಹೀಗೆ ಅಂತ ಏನು ಮಾತಾಡ್ಬೋದು. ಆದರೆ ದೇವರಾಜ ಅರಸರವರು ಒಂದು ರೀತಿಯಿಂದ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶಕ್ಕಿನ ಮುಂದೆ ಬಿದ್ದಂಥ ಸಮಾಜದ ಬಗ್ಗೆ, ಹಿಂದುಳಿದವರ ಬಗ್ಗೆ ಒಂದು ಕನಿಕರ, ಪ್ರೀತಿ, ವಿಶ್ವಾಸ ಇಟ್ಕೊಂಡಂಥವರು. SC ST ಜೊತೆಗೆ ಹಿಂದುಳಿದವ್ರನ್ನು ಸಹ ಗುರುತಿಸುವಲ್ಲೇ ಭಾಳ ಪ್ರಮುಖವಾದ ಕೆಲಸವನ್ನು ಮಾಡಿದಂಥವ್ರು. ಅದರಲ್ಲೂ ನಾವು ಅವರನ್ನು ಜೀವನ ಪರ್ಯಂತ ನೆನಪಿಡುವಂಥದ್ದು ಕೆಲಸ ಏನಾಗಿದೆ ಅವರಿಂದ ಅಂತಂದರೆ, ಒಂದು ಈ ಭೂ ಸುಧಾರಣಾ ಕಾಯ್ದೆ ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಮೂಲಕ ಕೃಷಿ ಜಮೀನನ್ನು ಕೃಷಿಕರಿಗೆ ಉಳಿಸುವಂಥ ಕೆಲಸವನ್ನು ಮಾಡಿದ್ದರು ಅವರು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಹಿಂದುಳಿದವ್ರಿಗೆ ರಿಸರ್ವೇಷನ್ ಮೀಸಲಾತಿ ಅನ್ನುವಂಥದ್ದು. ನಾವು ಉತ್ತರದಲ್ಲಿ OBC ಅಂತೇಳಿ, ಮಂಡಲ ಆಯೋಗ ಅಂತೇಳಿ ಇನ್ನೂ ಅನೇಕ ನಾವು ಮಾಡ್ತಾಯಿರ್ತೀವಿ. ಆ ನೆಲೆಯಲ್ಲಿ ಇದನ್ನು ಸಹಿತ ನಾವು ಸ್ವಲ್ಪ ಹಿಂದುಳಿದ ಸಮಾಜಗಳಿಗೆ, ಕೆಳ ಜಾತಿಗಳಿಗೆ ಒಂದಿಷ್ಟು ಅನುಕೂಲ ಮಾಡಿ ಹವಣೂರು ಆಯೋಗ ಮಾಡಿ ಒಂದು ದೊಡ್ಡ ಪ್ರಗತಿ ಹೆಜ್ಜೆಯನ್ನು ಇಟ್ಟಂಥವರು. ಮತ್ತು ಮೂಲತಃ ಕಾಂಗ್ರೆಸ್ಸಿಗರಂಥ ಇವರು ಆರಂಭ, ಅದರಲ್ಲೂ ಮುಖ್ಯವಾಗಿ ನಿಜಲಿಂಗಪ್ಪನವರ ಕಾಲದ ದಿನಗಳು ನೆನಪಿಸಿಕೊಂಡಾಗ, ಸಂಸ್ಥಾ ಕಾಂಗ್ರೆಸ್ ಮತ್ತು ಇಂದಿರಾ ಕಾಂಗ್ರೆಸ್ ಸಮಯದ ದಿನಗಳು ನೆನಪಿಸಿಕೊಂಡಾಗ, ಇಂದಿರಾ ಗಾಂಧಿಯವ್ರ ಜೊತೆ ತಮ್ಮನ್ನು ತಾವು ಗುರುತಿಸಿಕೊಂಡಂಥವರು, ಇಂದಿರಾ ಗಾಂಧಿಯವ್ರ ಜೊತೆಗೆ ಇಂಡಿಕೇಟ್ವನ್ನು ಮುನ್ನಡೆಸ್ಕೊಂಡು ಬಂದಂಥವರು, ಜೊತೆಗೆ ಇಂದಿರಾಜಿಯವರ ಒಂದು ರೈಟ್ ಹ್ಯಾಂಡ್ ಆಗಿ ಆರಂಭ ಮಾಡಿದವರು. ಇಂಥ ಒಬ್ಬ ವ್ಯಕ್ತಿ ಕಾಲಾಂತರ ಸಮಯ ಯಾವ ರೀತಿಯಾಗಿ ಆಗ್ತದೆ, ಏನು ಪರಿವರ್ತನೆ ಹೆಂಗೆ ಆಗ್ತದೆ, ನಾವು ನೀವು ನೋಡ್ತಾ ಬಂದಿದ್ದೀವಿ. 70ರ ದಶಕದಲ್ಲಿ ವಿಶೇಷವಾಗಿ ಈ ಒಂದು ಇಂಡಿಕೇಟ್ ಸಿಂಡಿಕೇಟ್ ಆಗಿ ಸಂಸ್ಥಾ ಕಾಂಗ್ರೆಸ್ ಮತ್ತು ಇಂದಿರಾ ಕಾಂಗ್ರೆಸ್ ತಿಕ್ಕಾಟ ನಡೆದ, ಕೊನೆಗೆ ಅದರಲ್ಲಿ ಇಂದಿರಾರವರು ಗೆಲುವು ಪಡ್ಕೊಂಡು ತಮ್ಮ ಜೊತೆಗೆ ಅರಸರನ್ನು ತೆಗೆದುಕೊಂಡು ಬಂದು ಅರಸರ ಸಹಿತ ಬೆಳೆಸಿದ ಆರಂಭದಲ್ಲಿ ಬೆಳೆಸಿದ್ದಕ್ಕೆ ಇಂದಿರಾ ಗಾಂಧಿಯವರು ಸಲ್ಲಬೇಕಾಗ್ತದೆ. ನಾವಿವತ್ತು ಇವರು ನೆನೆದು ಕೇವಲ ಅವ್ರು ರಾಜಕೀಯ ಮಾಡಿದರು, ಮುಖ್ಯಮಂತ್ರಿ ಆಗಿದ್ದರು ಹಾಗೆ ಹೀಗೆ ಹೇಳ್ಬೋದಿಲ್ಲ ಅಂತಲ್ಲ, ಅದು ಒಂದು ಒಪ್ಪು ಅಂತ ಮಾತಾದರು. ಮುಖ್ಯವಾಗಿ ಮಾಡಿದಂಥ ಕೆಲಸ ಏನಪ್ಪ ಅಂದರೆ, ಭೂ ಸುಧಾರಣಾ ಆ್ಯಕ್ಟ್ ಮತ್ತು ಈ ನಮ್ಮ ಹವಣೂರು ವರದಿಯ ಮೂಲಕ ಬಿದ್ದ ಸಮಾಜ, ಹಿಂದುಳಿದ ಸಮಾಜವನ್ನು ಎತ್ತು ಕೆಲಸ ಮಾಡಿದರು ಅಂತೇಳಿ. ಈ ಹಿನ್ನೆಲೆಯಲ್ಲಿ ನಾವು ಅವ್ರು ನೆನೆಸಬೇಕಾಗ್ಯದ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಒಂದು ರೀತಿ ಏನಪ್ಪ ಅಂತಂದರೆ ಇಡೀ ಒಂದು ಕರ್ನಾಟಕ ಕಟ್ಟುವಲ್ಲಿ ಮಹತ್ವದ ಪಾತ್ರ ವಹಿಸಿದರು, ಕರ್ನಾಟಕದ ಹೆಸರು ಇಡುವಲ್ಲಿ ಎಷ್ಟು ಮಹತ್ವದ ಪಾತ್ರ ವಹಿಸಿದರು, ಇದು ಸಹಿತ ಅಷ್ಟೇ ನೆನಪಿಡುವಂಥವಾಗಿದ್ದವಂತ. ಯಾಕಂದರೆ 1970ರ ಪೂರ್ವದಲ್ಲಿ ಮೈಸೂರು ರಾಜ್ಯ ಆಗಿತ್ತು, ಅದನ್ನು ಕರ್ನಾಟಕ ಎಂದು ಕರೆದಂಥ ಒಂದು ಕೀರ್ತಿ ಸಹಿತ ಇವ್ರಿಗೆ ಸಲ್ತದೆ ಅರಸ ಅವರಿಗೆ. ಈ ದೇವರಾಜ ಅರಸರ ಅನೇಕ ಒಂದು ಪ್ರಗತಿಪರವಾದ ವಿಚಾರಗಳು, ಒಂದು ರೀತಿಯಿಂದ ನೀವು ಇದು ನಾವು ಏನು ಅನ್ನಬೋದಪ್ಪ ಅಂದರೆ ಸೋಷಲಿಸ್ಟಿಕ್ ಐಡಿಯಾನು ಅನ್ನಬೋದೇನೋ, ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಇಂಥ ಒಂದು ವಿಚಾರಗಳನ್ನು ಮಾಡ್ಕೊಂಡಂಥದ್ದು. ಮತ್ತು ಮೇಲಾಗಿ ಅವತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ, ದೇವರಾಜ ಅರಸರಿಗೆ ಅವರ ಒಂದು ಆಡಳಿತಕ್ಕೆ ನಾವು ಬಹಳ ಒಂದು ಸೂಕ್ಷ್ಮ ಇಟ್ಕೊಳ್ಳುವಂಥದ್ದು ಏನಪ್ಪ ಅಂದರೆ, ಅವರ ಒಂದು ಈ ಸಮಾಜವನ್ನು ನೋಡೋ ದೃಷ್ಟಿಕೋನ ಹೆಂಗಿದ್ದಪ್ಪ ಅಂತಂದರೆ, ವಿಶೇಷವಾಗಿ ಬಿದ್ದ ಸಮಾಜನ ಎತ್ತುವಲ್ಲಿ ಭಾಳ ಮಹತ್ವದ ಪಾತ್ರ ವಹಿಸುವಂಥದ್ದಿತ್ತು. ದೇವರಾಜ ಅರಸರ ಬರುವವರೆಗೆ ಇಲ್ಲಿಯ ಲಿಂಗಾಯತ್ ಅಥವಾ ಈ ಒಂದು ಒಕ್ಕಲಿಗೆ ಡಾಮಿನೆನ್ಸಿ ಇತ್ತು ಅಂತ ನಾವು ಗಮನಿಸ್ತಾ ಇರ್ತೀವಿ. ಯಾಕಂತಂದರೆ ಇವೆರಡೂ ಕಮ್ಯುನಿಟಿಗಳು ಈ ಒಂದು ರಾಜ್ಯ ಆಳುವಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದ್ದು ಅನ್ನೋದು ಅಷ್ಟೇ ಸತ್ಯ. ನಿಜಲಿಂಗಪ್ಪನವರು ಲಿಂಗಾಯತ್ ಲಾಬಿ ನಡ್ಕೊಂಡು ಅಥವಾ ಲಿಂಗಾಯತರ ಪರವಾಗಿ ಆಡಳಿತ ಮಾಡಿರೋದು ಕೆಲವೊಂದಷ್ಟು ಹೇಳ್ತಾರೆ. ಅದಕ್ಕಾಗಿ ನಮ್ಮ ಕೆಂಗಾಲ್ ಹನುಮಂತಯ್ಯನವರು ಒಕ್ಕಲಿಗ ಲಾಬಿಯಲ್ಲಿ ಬೆಳೆದು ಬಂದಂಥವ್ರು, ಒಕ್ಕಲಿತನ ಅಥವಾ ಒಕ್ಕಲಿಗರ ಒಂದು ಏನಪ್ಪ ಅಂತಂದರೆ ಈ ಒಂದು ಬೆಂಬಲದಿಂದಾಗಿ ರಾಜವಾಳಿದವ್ರ ಹಿಂಗೆಲ್ಲ ನಾವು ಏನೋ ಡಿವೈಡ್ ಮಾಡ್ತಾ ಹೋಗ್ತೀವಿ. ಇದನ್ನು ಫಸ್ಟ್ ಟೈಮ್ ಅದನ್ನು ಮುರಿಯುವಂಥ ಕೆಲಸವನ್ನು ಮಾಡಿದಂಥವ್ರು ಇವರು. ದೇವರಾಜ ಅರಸರವರು ಹಿಂದುಳಿದ ಸಮಾಜ, ದಲಿತ ಅಥವಾ ಅದೇ ಕಾಲಕ್ಕೆ ಈ ST ಆದಿವಾಸಿಗಳ ಸಹಿತ ಅನುಕೂಲ ಮಾಡುವಂಥದ್ದು. ಮತ್ತು ಅದರಲ್ಲೂ ಮುಖ್ಯವಾಗಿ ಈ ಮೀಸಲಾತಿ ವಿಷಯ ಚರ್ಚೆಗೆ ಬಂದಾಗ ಪ್ರಥಮ ಬಾರಿಗೆ ಹವಣೂರು ಆಯೋಗ ತಂದಿದ್ದು ದೊಡ್ಡ ಒಂದು ಕ್ರಾಂತಿಕಾರಕ ಹೆಜ್ಜೆ ಅಂತೇಳಿ, ಅದರಲ್ಲೂ ಹಿಂದುಳಿದವ್ರನ್ನ ಎತ್ತು ಮಹತ್ವದ ಕೆಲಸ ಮಾಡಿತು ಅನ್ನೋಂಥ ಮಾತು ಮಾತಾಡ್ತಾರೆ. ಆವತ್ತಿನಿಂದ ಅನೇಕ ಈ ನಮ್ಮ ಲಿಂಗಾಯತ್ ಸಮಾಜದವರಾಗಿರ್ಬೋದು, ಅದೇ ಕಾಲಕ್ಕೆ ಒಕ್ಕಲಿಗ ಸಮಾಜದವರಾಗಿರ್ಬೋದು, ದೇವರಾಜ ಅರಸರನ್ನು ವಿರೋಧಿಸಿದರು ಅಂತೇಳಿ.
ಅವರ ವರದಿಯನ್ನು ಅನುಷ್ಠಾನಗೊಳಿಸಿದಾಗಂತೂ ಎಷ್ಟು ತೀವ್ರವಾದ ವಿರೋಧ ಆಗಿತ್ತಪ್ಪ ಅಂತಂದ್ರೆ, ಅದು ವಿಶೇಷವಾಗಿ ದೇವರಾಜ ಅರಸರು ಇವರಪ್ಪ ಮೇಲ್ಜಾತಿ ವಿರೋಧಿಗಳು ಅನ್ನುವಷ್ಟರ ಮಟ್ಟಿಗೆ ಒಂದು ವಾತಾವರಣ ಕ್ರಿಯೇಟ್ ಆಗಿಬಿಟ್ಟಿತ್ತು. ಅದು ವಿರೋಧವೂ ವ್ಯಕ್ತ ಆಗಿತ್ತು. ಆ ಎಲ್ಲ ವಿರೋಧದ ಮಧ್ಯೆಯೂ ದೇವರಾಜ ಅರಸರು